ಅತಿಥಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುವತ್ತ ಪ್ರಯತ್ನ ಮಾಡುತ್ತಿರುವಂಥ ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಇದೆ. ಆತ್ಮೀಯರೆ, ಇಲ್ಲಿ ಅಪರ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ, ದಿನಾಂಕ 19/1/2021 ಉತ್ತಮ ಬೋಧನೆಗಾಗಿ ಅತಿಥಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವ ಕುರಿತು ಒಂದು ಸ್ಪಷ್ಟವಾದ ಆದೇಶವನ್ನು ಹೊರಡಿಸಲಾಗಿದೆ. ಈ ಆದೇಶದ ಪ್ರಕಾರ 2021-22 ಸಾಲಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ದು, ಮಕ್ಕಳ ಕಲಿಕೆಗೆ ಪೂರಕವಾಗುವ ನಿಟ್ಟಿನಲ್ಲಿ ಹಾಗೂ ಬೋಧನೆಯ ಗುಣಮಟ್ಟವನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಮುಂದುವರೆದಂತೆ ಈ ಒಂದು ನೇಮಕವಾಗಿರುವಂಥ ಅತಿಥಿ ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಡಲಾಗುವುದು. ಈ ಒಂದು ಬದಲಾವಣೆ ಆಗಿರುವಂಥ ಒಂದು ಸನ್ನಿವೇಶದಲ್ಲಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಆಗಿರ್ಬೋದು, ಅನೇಕ ಮೌಲ್ಯಮಾಪನ ಪದ್ಧತಿಗಳಿರ್ಬೋದು, ಅನೇಕ ಬೋಧನಾ ಪದ್ಧತಿಗಳಿರ್ಬೋದು, ಇವುಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಈ ಒಂದು ನೇಮಕವಾಗಿರುವಂಥ ಅತಿಥಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಕ್ರಿಯಾ ಯೋಜನೆ ಕೂಡ ಸಿದ್ಧಪಡಿಸಲಾಗಿದೆ. ಆತ್ಮೀಯರೆ, ಇಲ್ಲಿ ಯಾವೆಲ್ಲ ಶಿಕ್ಷಕರು, ಯಾವೆಲ್ಲ ಅಭ್ಯರ್ಥಿಯರು ಈ ಒಂದು ಅತಿಥಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ, ಅವರಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಂದರೆ, ಒಟ್ಟಾರೆಯಾಗಿ ಪ್ರಾಥಮಿಕ ವಿಭಾಗದಲ್ಲಿ 8,284 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು, ಹಾಗೂ ಪ್ರೌಢ ವಿಭಾಗದಲ್ಲಿ 1,290 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಇಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ಅತಿಥಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಶೈಕ್ಷಣಿಕ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿಟ್ಕೊಳ್ಳಿ. ಶೀಘ್ರದಲ್ಲೇ ಮತ್ತೊಂದು ಆದೇಶ ಬರ್ತದೆ. ಆ ಆದೇಶವು ಬಂದಾಗ ನೀವು ದಾಖಲೆಗಳನ್ನು ಸಂಬಂಧಪಟ್ಟ ಮುಖ್ಯ ಗುರುಗಳು ಹಾಗೂ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಸಲ್ಲಿಸಲಾಗುವುದು. ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆಗುವಂತಹ ಎಲ್ಲ ಬೆಳವಣಿಗೆಯನ್ನು ನಮ್ಮ ಚಾನೆಲ್ನಲ್ಲಿ ನಾವು ಅಪ್ಡೇಟನ್ನು ಮಾಡ್ತೇವೆ. ಧನ್ಯವಾದಗಳು.